ನಮಸ್ಕಾರ. ಇಂಚರ ಟಿವಿಯ ವಿಶೇಷ ಅಪರೂಪದ ಕಾರ್ಯಕ್ರಮ ಅತಿಥಿ. ಅತಿಥಿ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ಸಾಧಕರು, ಗಣ್ಯಾತಿಗಣ್ಯರು, ರಾಜಕೀಯ ಧುರಣರು, ಘಟಾನುಘಟಿ ನಾಯಕರು, ಹೋರಾಟಗಾರರು ಸೇರಿದಂತೆ ಹಲವರು ಭಾಗವಹಿಸಿ ತಮ್ಮ ಅನುಭವ ಅನಿಸಿಕೆಗಳನ್ನು ಹಂಚಿಕೊಳ್ಳಲಿದ್ದಾರೆ. ವೀಕ್ಷಕರು ದೂರವಾಣಿ ಕರೆಯನ್ನು ಮಾಡುವ ಮೂಲಕ ನೇರವಾಗಿ ಅತಿಥಿಗಳೊಂದಿಗೆ ಮಾತನಾಡಬಹುದು, ಅವರನ್ನು ಪ್ರಶ್ನಿಸಬಹುದು, ಅವರೊಂದಿಗೆ ಸಂವಾದವನ್ನು ಕೂಡ ನಡೆಸಬಹುದು. ಇವತ್ತಿನ ನಮ್ಮ ಅತಿಥಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇರತಕ್ಕಂಥವ್ರು ಅತ್ಯಂತ ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿ. ವ್ಯಕ್ತಿ ಅನ್ನೋದಕ್ಕಿಂತ ಒಂದು ಕನ್ನಡದ ಶಕ್ತಿ ಅಂತಂದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಕರುನಾಡ ಅಂತೇಳಿ ನಾವು ಸಾಕಷ್ಟು ಬಾರಿ ಚರ್ಚೆಯನ್ನು ಮಾಡ್ತೇವೆ, ನಮ್ಮ ರಾಜ್ಯದ ಬಗ್ಗೆ ಅನೇಕ ಬಾರಿ ಆ ಮಾತುಗಳನ್ನು ಆಡ್ತೇವೆ. ಆ ಹೆಸರಿನ ಜೊತೆಗೆ ಇರುವಂತಹ ಕರುನಾಡ ಕಿಶೋರ್ ಅವರು ನಮ್ಮ ಜೊತೆಲಿದ್ದಾರೆ. ಅವ್ರ ಬಗ್ಗೆ ಏನು ಹೇಳ್ತಾರೆ, ಅವ್ರು ಏನೇನು ಸಾಧನೆಯನ್ನು ಮಾಡಿದರೆ ತಿಳ್ಕೊಳ್ಳೋಣ. ಕರುನಾಡ ಕಿಶೋರ್ ಅವರಿಗೆ ತುಂಬ ಹೃದಯದ ಸ್ವಾಗತ. ಸರ್, ಅತ್ಯಂತ ಹೆಮ್ಮೆಯ ಸಂಗತಿ ನಮಗೆ ಅಂತಂದರೆ, ಸಹಜವಾಗಿ ನಾವು ನಮ್ಮ ನಾಡನ್ನ ಕರುನಾಡ ಅಂತ ಕರಿತಕ್ಕಂಥದ್ದು ಒಂದು ಅಭ್ಯಾಸ. ಎಲ್ಲ ಭಾಷೆಗಳಲ್ಲಿ, ಚರ್ಚೆಗಳಲ್ಲಿ, ಹೋರಾಟದಲ್ಲಿ ಅದರ ಶಬ್ದವನ್ನು ಬಳಸ್ತವೆ. ಕಿಶೋರ್ ಹೆಸರಿನ ಹಿಂದೆಯೇ ಕರುನಾಡ ಸೇರಿಕೊಂಡಿರತಕ್ಕಂಥದ್ದು ಒಂದು ಹೆಮ್ಮೆಯ ಸಂಗತಿ. ಆ ಕರುನಾಡ ಯಾಕೆ ಸೇರ್ಕೋತು, ಕರುನಾಡ ಕಿಶೋರ್ ಹೇಗಾದ್ರಿ ನೀವು? ಈ ಕರ್ನಾಟಕದಲ್ಲಿ ಇವತ್ತು ಬಾಲ್ಯದಿಂದ ನಾನು ಕನ್ನಡದ ಬಗ್ಗೆ ತುಂಬ ಕಾಳಜಿ, ನನಗೆ ಏನಾದರೂ ಮಾಡಬೇಕು ನಾಡಿಗೋಸ್ಕರ ಅಂತ. ಕರುನಾಡ ಭೂಷಣ ಅಂತ ಇವರು ಹರಿಕೃಷ್ಣ ಪುನರ್ವರು ಸಾಹಿತ್ಯ ಪರಿಷತ್ ಅಧ್ಯಕ್ಷ ಆಗಿದ್ರು, ಅವರು ಹಂಸಲೇಖ ಅವರು ಸೇರಿಕೊಂಡು ಈ ಪ್ರಶಸ್ತಿ ಕೊಟ್ಟರು, ಕರುನಾಡ ಭೂಷಣ ಅಂತ. ಅವ್ರು ನನ್ನ ಸ್ನೇಹಿತರೆಲ್ಲ ಸಲಹೆ ಮಾಡಿದ್ರು, ನಿಮ್ಮ ಹೆಸರು ಕಿಶೋರ್ ಅನ್ನೋದಕ್ಕಿಂತ ಕರುನಾಡ ಕಿಶೋರ್ ಅಂತ ಇಟ್ಕೊಳ್ಳಿ ಅಂತ. ಅವತ್ತಿಂದ ನಾನು ಕರುನಾಡ ಕಿಶೋರ್ ಅಂತ ಇಟ್ಕೊಂಡೆ. ಕರುನಾಡ ಭೂಷಣದ ಪ್ರಶಸ್ತಿಯಿಂದ ಕರುನಾಡವನ್ನು ಸೇರಿಸಿಕೊಂಡು ಕರುನಾಡ ಕಿಶೋರ್ ಆಗಿ ಇವತ್ತು ಕನ್ನಡಕ್ಕೆ ಒಂದು ರೀತಿಯ ಭೂಷಣ ಪ್ರಾಯರಾಗಿದ್ದರಿಂದ ಇದರ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಆ ರೀತಿಯ ಕರುನಾಡ ಭೂಷಣವನ್ನು ಪಡ್ಕೊಂಡು ಕರುನಾಡದ ಕಿಶೋರ್ ಆಗಿ ಸೇವೆಯನ್ನು ಮಾಡ್ತಾ ಹೋಗ್ತಾ ಇದ್ದೀರಿ. ಪ್ರಸ್ತುತ ನೀವು ಒಂದು ಸಂಘಟನೆಯ ಸ್ಥಾಪಕ ಅಧ್ಯಕ್ಷರು ಕೂಡ ಆಗಿದ್ದೀರಿ, ಕರುನಾಡ ಸಿಂಹಸೇನೆಯ ಸ್ಥಾಪಕ ಅಧ್ಯಕ್ಷ ಆಗಿದ್ದೀರಿ. ಆ ಸಿಂಹಸೇನೆಯ ಸ್ಥಾಪನೆಯನ್ನು ಯಾಕೆ ಮಾಡಿದರೆ, ಯಾವ ಉದ್ದೇಶವನ್ನು ಇಟ್ಕೊಂಡು ಮಾಡಿದರೆ ಆ ಉದ್ದೇಶ ಸಫಲ ಆಗ್ತಾ ಇದೆಯಾ? ನಾನು ಪ್ರಾರಂಭದಲ್ಲಿ ಕರ್ನಾಟಕ ಯುವ ವೇದಿಕೆ ಅಂತ ನಂಜೇಗೌಡರದಿತ್ತು, ಅದಾದ ನಂತರ ಅವರು ಹೊಯ್ಸಳ ಸೇನೆ ಅಂತ ಮಾಡಿದ್ರು. ಗೊತ್ತಿರಬೇಕು ಅನ್ಸಿದ್ರು, ಹೊಯ್ಸಳ ಸೇನೆ ಮಿಲಿಟರಿ ಡ್ರೆಸ್ ಮಾಡಿದ್ವಿ ಪ್ರಾರಂಭದಲ್ಲಿ ನಾವು. ಆಮೇಲೆ ಈ ಲವ್ ಬ್ಯಾಂಡು, ಈ ಸ್ವೀಟ್ ಕ್ಲಬ್ ಇದರ ಬಗ್ಗೆ ಹೋರಾಟಗಳು ಮಾಡ್ತಾ ಬಂದ್ವಿ, ಈ ನಾಡಿಗೆ ಇಂಥ ಸಂಸ್ಕೃತಿ ಬೇಡ ಅಂತ ಹೋರಾಟವನ್ನು ಮಾಡ್ತಾ ಬಂದ್ವಿ. ಅದಾದ ಮೇಲೆ ನಾನು ಅಗ್ನಿಶಿಧರ್ ಅವರು ನನ್ನ ಗುರುಗಳು, ಅವ್ರ ಜೊತೆ ನಾನು ಕರುನಾಡ ಸೇನೆ ಮೊದಲನೇ ಶಾಖೆ ನಾನೇ ಮಾಡಿದ್ದು, ಪ್ರಥಮವಾಗಿ ಶಾಖೆಯನ್ನು ಮಾಡಿದ್ವಿ. ಅದರಲ್ಲಿ ಗುರುತಿಸ್ಕೊಂಡೆ ಜಿ ನಾರಾಯಣ ಕುಮಾರ್ ಅವರು, ಜಾಣಗಿರಿ ವೆಂಕಟರಮಯ್ಯ, ವಾಟಾಳ್ ನಾಗರಾಜು, ಸುಮಾರು ಸಂಘಟನೆ ಜೊತೆಯಲ್ಲಿ ಒಡನಾಟ ಇಟ್ಕೊಂಡು ಕೊನೆಯದು ಸಮಕಾಲೀನ ಹುಡುಗ ಯುವಕರನ್ನ ಇಟ್ಕೊಂಡು ಜೊತೆಯಲ್ಲಿ ಒಂದು ಕರುನಾಡ ಸಿಂಹಸೇನೆ ಸಂಸ್ಥೆಯನ್ನು ಹುಟ್ಟಾಕ್ತೇನೆ ನಾನು. ಸರ್, ಈಗ ಕರುನಾಡ ಸಿಂಹಸೇನೆ ಯಾವ ಪ್ರಮಾಣದಲ್ಲಿ ಬೆಳೀತಾ ಇದೆ, ಅದರ ಉದ್ದೇಶಗಳೇನು? ಯಾಕಂದ್ರೆ ನೀವು ಸಾಕಷ್ಟು ಹೋರಾಟವನ್ನು ಮಾಡ್ತಾ ಬರ್ತೀರಿ, ಆ ಹೋರಾಟದ ಮಜಲುಗಳನ್ನು ಪಡ್ಕೋತಾ ಬರ್ತೀರಿ, ಮತ್ತು ಬೇರೆ ಬೇರೆ ಸಂಘಟನೆ ಕೂಡ ಸಾಕಷ್ಟು ಸಹಕಾರವನ್ನು ಕೊಟ್ಟಿದೆ. ಸಹಕಾರ ಕೊಟ್ಟ ನಂತರ ನೀವೇ ಒಂದು ಸಂಘಟನೆ ಮಾಡಿರ್ತಕ್ಕಂಥ ನಿಜಕ್ಕೂ ಒಂದು ಸಂತೋಷದ ಸಂಗತಿ. ಕೆಲವೊಂದು ಬಾರಿ ಸ್ವತಂತ್ರ ನಿರ್ಣಯ ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ ಬೇರೆಯವರ ಕೈ ಕೆಳಗೆ ಕೆಲಸವನ್ನು ಮಾಡುವ ಸಂದರ್ಭದಲ್ಲಿ. ನೀವು ಹೇಳಿದ್ದು ಬಹಳ ಸತ್ಯವಾದ ಮಾತು. ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ಸಂಘಟನೆ ರಾಜ್ಯಾಧ್ಯಕ್ಷರು ಇರ್ತಾರೆ, ಸಂಸ್ಥಾಪಕರು ಇರ್ತಾರೆ, ಅಲ್ಲಿ ಇಲ್ಲಿ ಅಂತರವನ್ನು ಕಾಪಾಡ್ಕೊಬೇಕಾಗುತ್ತೆ. ನಾನೇನೋ ಅನ್ಕೊಂತೀನಿ, ರಾತ್ರಿಗೆ ಒಂದು ಕನಸನ್ನು ಕಾಣ್ತೀನಿ, ಹೋರಾಟ ಕೈಗೆ ತೊಗೋಬೇಕು ಅಂತ. ಆದರೆ ಅವರೊಂದು ಮಿತಿಯನ್ನು ಹೇಳ್ತಾರೆ, ಇಲ್ಲ ಈಗ ಬೇಡ ಇದು ಮಾಡೋದು, ನಾನು ಹೇಳ್ತೀನಿ ಅವಾಗ ಮಾಡಿ, ನಾನು ಹೇಳ್ತೀನಿ ಅವಾಗ ಮಾಡಿ ಅಂತ. ಅದು ಹಾಗೇ ಉಳ್ಕೊಂಡ್ರೆ ಸಮಸ್ಯೆಗಳು ಹಾಗೆ ಉಳ್ಕೊಳ್ಳುತ್ತೆ, ಸಮಸ್ಯೆಗಳು ಪರಿಹಾರ ಆಗಲ್ಲ. ಹೀಗಾಗಿ ತುಂಬ ಆಲೋಚನೆ ಮಾಡಿ ಮಾಡಿ ಒಂದು ಸಂಸ್ಥೆಯನ್ನು ಹುಟ್ಟಾಕಿ ಕರುನಾಡ ಸಿಂಹಸೇನೆ ಸಂಸ್ಥೆ ಇದು ಇಡೀ ರಾಜ್ಯದಲ್ಲಿದೆ. ಅತಿ ಹೆಚ್ಚಾಗಿ ನಾನು ರೈತರ ಪರವಾಗಿ ಧ್ವನಿ ಎತ್ತದು. ಈ ರೈತ ಸಾಮಾನ್ಯ ಸವಲತ್ತು ಏನಬೇಕು, ನೀರು, ಮನುಷ್ಯ ಬದುಕಾಗಬೇಕಾದ ನೀರು, ಎಲ್ಲ ಸವಲತ್ತಿಗಿಂತ ಅತಿ ಹೆಚ್ಚಾಗಿ ಜನಸಾಮಾನ್ಯರಿಗೆ, ಪ್ರಾಣಿ ಪಕ್ಷಿಗಳಿಗೆ, ಆಮೇಲೆ ರೈತರಿಗೆ ನೀರಿಲ್ಲ ಅಂದಮೇಲೆ ಅವ್ರು ಬೆಳೆ ಇಲ್ಲಿ ಬೆಳೀತಾರೆ, ಬೆಳೆ ಬೆಳೆದಿಲ್ಲ ನಮ್ಗೆ ಯಾರಿಗೂ ಆಹಾರ ಇಲ್ಲ. ಹೀಗಾಗಿ ಅದನ್ನ ಕೈಗೆತ್ಕೊಂಡು ಇಡೀ ಉತ್ತರ ಕರ್ನಾಟಕದಲ್ಲಿಗೆ ಒಂದು ಸಂಘಟನೆ ಬೆಳೆಸ್ತಾ ಬರ್ತಾ ಇದ್ದೀನಿ ನಾನು. ಸರ್, ಖಂಡಿತ ನೋಡಿ, ಪ್ರಮುಖವಾಗಿರ್ತಕ್ಕಂಥ ವಿಚಾರ ಅಂತ ಹೇಳಿದ್ರೆ ನೀರು ಅನ್ನೋದು ನೂರಕ್ಕೆ ನೂರು ಸತ್ಯ. ಒಂದು ನೀರಿಲ್ಲ, ಇನ್ನೊಂದು ಇರುವ ನೀರನ್ನು ಕೊಡೋದಿಲ್ಲ, ನಮ್ಮಲ್ಲಿರೋ ನೀರನ್ನು ಬೇರೆಯವ್ರಿಗೆ ನಾವು ಕೊಡಬೇಕು. ಈ ರೀತಿ ವಿಚಿತ್ರವಾಗಿರ್ತಕ್ಕಂಥ ಸನ್ನಿವೇಶದಲ್ಲಿ ನಾವಿದ್ದೇವೆ. ಆ ವಿಚಿತ್ರ ಸನ್ನಿವೇಶದ ಹೋರಾಟವನ್ನು ಕೂಡ ನೀವು ತೆಗೆದುಕೊಳ್ತೀರಿ, ಅದನ್ನು ಮೆಚ್ಚುವಂತ ಸಂಗತಿ. ಇವತ್ತು ರೈತರಿಗೆ ನೀರಿಲ್ಲ ಅಂದ್ರೆ ಬೆಳೆ ಇಲ್ಲ ಅಂದ್ರೆ ನಾವು ಯಾರು ಇರೋದೇ ಇಲ್ಲ. ರೈತರ ಹೋರಾಟ ಅಂತಂದ್ರೆ ಬರೀ ರೈತ ಸಂಘಟನೆ ಮಾಡಬೇಕು ಅನ್ನುವಂಥದ್ದು ಇಲ್ಲ. ಈ ಮಹದಾಯಿ ಹೋರಾಟಗಳಂತ ವಿಚಾರ ಏನಾದರೂ ಬಂದರೆ ಒಂದು ರೀತಿಯ ನೇರವಾಗಿ ಹೇಳಬೇಕು ಅಂದ್ರೆ ಪಬ್ಲಿಸಿಟಿಗೋಸ್ಕರ ಒಂದಷ್ಟು ಹೋರಾಟಗಳು ಆಗ್ತಾ ಇದಾವೆ. ಪ್ರಪ್ರಥಮವಾಗಿ 40 ವರ್ಷಗಳ ಇತಿಹಾಸ ಅಂತ ವಾಟಾಳ್ ನಾಗರಾಜು ಹಿರಿಯ ಹೋರಾಟಗಾರರು, ಅದರ ಬಗ್ಗೆ ನನ್ನ ಮಾತು ನಾನು ಯಾವತ್ತೂ ಹೇಳಲ್ಲ, ಹೇಳಿದ್ರೆ ತಪ್ಪಾಗುತ್ತೆ. ಆದರೆ ಆ ಬಂಧನ ಒಂದು ಕರೆಯನ್ನು ಬಂದನ್ನೇ ಬಂದ್ ಮಾಡಬೇಕು ಅಂತ ಹೋರಾಟ ಮಾಡಿದ್ದು ಏಕೈಕ ವ್ಯಕ್ತಿ ಕರ್ನಾಟಕದಲ್ಲಿ ನಾನೇ. ಬಂದೇ ಬಂದಾಗಬೇಕು, ಕಾರಣ ಇದೆ ಅದಕ್ಕೆ. ಏನಕ್ಕೆಂದರೆ ಬಂದ್ ಮಾಡಿದ್ರೆ 25 ಕೋಟಿ ನಮಗೆ ಲಾಸ್ ಆಗೋದು, 25 ಕೋಟಿ ಅಂದ್ರೆ ಮತ್ತೆ ಅದು ಹೊರೆ ನಮಗೆ ಬರುತ್ತೆ. ಆಮೇಲೆ ನಮ್ಮ ಬಸ್ಗಳಿಗೆ ನಾವೇ ಕಲ್ಲನ್ನು ತೋರಾಟ ಮಾಡೋದು ಎಷ್ಟು ಮಟ್ಟಕ್ಕೆ ಸರಿ? ಇದು ನಮ್ಮ ಸಂಸ್ಕೃತಿ ಅಲ್ಲ. ಎರಡನೇದು, ಇದರಿಂದ ಪರಿಹಾರ ಆಗಲ್ಲ. ನಮ್ಮಲ್ಲಿ ನೀರು ಎಷ್ಟು ಜನ ಇದ್ದಾರೆ, ನೀರಿಂದ ಯಾರು ಬೆಳೆನ ಬೆಳೀತಾರೆ, ನೀರಿಲ್ಲದೆ ಯಾರು ಏನಾಗಿದೆ, ಇದು ಎಲ್ಲವನ್ನು ಕ್ರೋಡೀಕರಣ ಮಾಡಿ ಒಂದು ಪತ್ರವನ್ನ ತಗೊಂಡೋಗಿ ಪ್ರಧಾನಮಂತ್ರಿಗಳಿಗೋ ಇಲ್ಲ ಕೋರ್ಟ್ ಕೊಡಬೇಕಾಗುತ್ತೆ ಅರ್ಜಿಯನ್ನ. ನಮ್ಮ ಸಮಸ್ಯೆ ಇದೆ ಅಂತ ಅದರಿಂದ ಮಾತ್ರ ಸಮಸ್ಯೆ ಪರಿಹಾರ ಆಗುತ್ತೆ. ಬಂದ್ ಮಾಡೋದ್ರಿಂದ ಯಾವ ಸಮಸ್ಯೆ ಪರಿಹಾರ ಆಗಲ್ಲ. ಆದ್ರೆ ಹೋರಾಟ ಅನಿವಾರ್ಯ, ಹೋರಾಟ ಬೇಕು. ನೀವು ನೂರಕ್ಕೆ ನೂರು ಸತ್ಯ, ಹೋರಾಟ ಬೇಕೇ ಬೇಕು. ಹೋರಾಟದ ಹಂತಗಳು ಬೇರೆ ಬೇರೆ ಪ್ರಮಾಣದಲ್ಲಿ ಇರುತ್ತೆ, ಹೋರಾಟದ ರೀತಿ ನೀತಿಗಳು ಬೇರೆ ಬೇರೆದಾಗಿರುತ್ತೆ. ಈಗ ಹೋರಾಟ ಮಾಡಬೇಕು ಅಂತ ನೀವು ಹೇಳಿದಾಗ ಇಡೀ ಕರ್ನಾಟಕ ಬಂದನ್ನ ಮಾಡೋ, ಬೆಂಗಳೂರು ಬಂದನ್ನ ಮಾಡಿದ್ರೆ ಯಾರಿಗೆ ಹೊರೆ? ಉಳ್ಳವರ
ಅವರಿಗಂತೂ ಖಂಡಿತ ಹೊರೆ ಆಗೋದಿಲ್ಲ. ಅರ್ಪಾಡಿಗೆ ಅವ್ರ ರಜಾ ಅಂತ ಮನೇಲಿ ಐಷಾರಾಮಿ ಜೀವನ ನಡೆಸ್ತಾರೆ. ಅವತ್ತು ಪ್ರತಿನಿತ್ಯ ದುಡಿದು ತಿನ್ನೋರಿಗೆ ಎಷ್ಟು ಕಷ್ಟ ಆಗುತ್ತೆ ಅನ್ನುವಂಥ ಅರಿವು ಇಟ್ಕೊಳ್ಬೇಕಾಗತ್ತೆ. ನಿಜಕ್ಕೂ ನಾನು ನಿಮ್ಮನ್ನ ಇದಕ್ಕೆ ಅಭಿನಂದಿಸ್ತಾ ಇದ್ದೇನೆ ಕರುಣಾ ಕಿಶೋರ್ ಅವರು. ಯಾಕೆ ಅಂತ ಹೇಳಿದ್ರೆ ಆ ಬಂದನ್ನೇ ಬಂದ್ ಮಾಡಬೇಕು ಅನ್ನುವಂಥ ಹೋರಾಟವನ್ನು ನೀವು ಮಾಡಿದ್ದೀರಿ ಅಂತ ಹೇಳಿದ್ರೆ ನಿಜಕ್ಕೂ ಜನರೊಟ್ಟಿಗೆ ನಿಮ್ಮ ಆತ್ಮೀಯತೆ ಎಷ್ಟು ಪ್ರಮಾಣದಲ್ಲಿ ಅನ್ನುವಂಥ ಇದರಲ್ಲೇ ತೋರಿಸ್ಕೊಡುತ್ತೆ. ಇದನ್ನು ಮುಂದಿನ ದಿವಸಗಳಾದರೂ ಎಲ್ಲರೂ ಅಳವಡಿಸ್ಕೊಂಡ್ರೆ ಬಹಳ ಸೂಕ್ತ ಅನ್ನುವಂಥದ್ದು. ಸರಿ, ಈ ಕನ್ನಡದ ಹೋರಾಟದ ವಿಚಾರಕ್ಕೆ ಬಂದಾಗ ಇನ್ನು ಸಾಕಷ್ಟು ಪ್ರಮಾಣದ ನಿಮ್ಮ ಜೊತೆ ಮಾತುಕತೆ ನಾನು ಮಾಡ್ತೇನೆ. ಮುಖ್ಯವಾಗಿ ನೀವು ರಂಗಭೂಮಿ ಕಲಾವಿದರು ಕೂಡ ಹೌದು ಅಂತ ಹೇಳಿ ಅಂತ ಎಲ್ಲೋ ಒಂದು ಕಡೆ ರಂಗಭೂಮಿಯ ನಂಟು ಈ ಹೋರಾಟಕ್ಕೆ ಕರೆತರುತ್ತೆ, ರಂಗಭೂಮಿಯ ನಂಟು ಚಲನಚಿತ್ರಕ್ಕೆ ಕರೆತರುತ್ತೆ. ಹೀಗೆ ರಂಗಭೂಮಿಯಿಂದ ನೀವು ಒಂದೊಂದು ಹೆಜ್ಜೆಯನ್ನು ಇಡ್ತಾ ಇಡ್ತಾ ಕಲಾ ಸೇವೆಯನ್ನು ಮಾಡ್ತಾ ಬರ್ತೀರಿ. ರಂಗಭೂಮಿಗೆ ಯಾವ ಸಂದರ್ಭದಲ್ಲಿ ನೀವು ಅಲ್ಲಿಗೆ ಪಾದಾರ್ಪಣೆಯನ್ನು ಮಾಡಿದಿರಿ? ರಂಗಭೂಮಿ ಸೆಳೆತ ನಿಮಗೆ ಯಾಕೆ ಬಂತು? ನಾನು ಸಿ ಜಿ ಕೃಷ್ಣಸ್ವಾಮಿ ಇದಾರಲ್ಲ, ಸಿ ಜಿ ಕೆ ಅಂತ ಬಹಳ ಹಿರಿಯ ರಂಗಕರ್ಮಿ, ಅವ್ರ ಜೊತೆ ನಾನು ಬೀದಿ ನಾಟಕ ಮಾಡ್ತಾ ಇದ್ದೀವಿ. ಆಮೇಲೆ ಎಸ್ ಎಲ್ ಎನ್ ಸ್ವಾಮಿ ಇದಾರಲ್ಲ, ಅವ್ರ ಜೊತೆ ಬೀದಿ ನಾಟಕ ಮಾಡ್ತಾ ಇದೆ. ಹೌದು, ಬೀದಿ ನಾಟಕಗಳು ಮಾಡ್ತಾ ಇದೆ. ಇದೇ ರೀತಿಯಲ್ಲಿ ಬೀದಿ ನಾಟಕ ಮಾಡ್ತಾ ಮಾಡ್ತಾ ಬಂದು ನಾನು ಮಾಡಿದೆ ಒಂದು ಕೆಲವೊಂದು ದರವ ಹೆಚ್ಚು ಕಿಚ್ಚು ದರವಾಹಿಯಲ್ಲಿ ಗುರುತಿಸ್ಕೊಂಡೆ. ಆಮೇಲೆ ಚಲನಚಿತ್ರ ರಂಗಕ್ಕೆ ಬಂದೆ. ಒಂದು ಚಿತ್ರವನ್ನು ಮಾಡಿದೆ, ಅದು ರಾಜಗರ್ಜನ್ ಅಂತ, ನಾನೇ ನಿರ್ದೇಶನ ಮಾಡಿರೋದು. ಆಮೇಲೆ ಅತಿ ಹೆಚ್ಚು ಹೋರಾಟ ಈ ಕಲೆ ಅನ್ನೋದು ಬಂದಿರೋದು ನನಗೆ ಮುಖ್ಯ ಕಾರಣ ಡಾಕ್ಟರ್ ರಾಜ್ಕುಮಾರ್. ತುಂಬ ಪ್ರೇರೇಪಣೆ ನನಗೆ ಹೋರಾಟದಿರ್ಬೋದು, ಶಬ್ದಗಳ ಇದಿರ್ಬೋದು, ಅವರು ಭಾಷಣ ಮಾಡೋದಿರ್ಬೋದು, ಆಮೇಲೆ ಜನಗಳ ಥರ ಸ್ಪಂದಿಸೋದಿರ್ಬೋದು, ಸಮಾಜ ಸೇವೆ ಇರ್ಬೋದು, ಮತ್ತು ಅವ್ರು ಈ ನಾಡಿಗೆ ಕೊಟ್ಟಂಥ ಕೊಡುಗೆ ಎಲ್ಲದರಲ್ಲಿ ಒಂದು ಭಾಗವನ್ನಾದರೂ ಅಳವಡಿಸ್ಕೊಬೇಕು ಅನ್ನೋದು ನಮ್ಮ ಬಾಲ್ಯದಿಂದ ನನ್ನ ಅನುಭವ. 94 ನಾನು ರಾಜ್ಕುಮಾರ್ ಪ್ರೇರೇಪಣೆಯಾಗಿ 94 ನೇತ್ರದಾನ ಮಾಡಿದೆ. 2016 ನಾನು ಹುಟ್ಟಿದ ಬಗ್ಗೆ ದೇಹದಾನವನ್ನು ಮಾಡಿದೆ ಎಮ್ ಎಸ್ ರಮಾ ಆಸ್ಪತ್ರೆಗೆ. ಇದಕ್ಕೆ ಮೂಲ ಕಾರಣ ಡಾಕ್ಟರ್ ರಾಜ್ಕುಮಾರ್. ಸರ್, ಖಂಡಿತ. ಬಹುಶಃ ನನಗೆ ಇವತ್ತು ಸಮಯ ಸಾಕಾಗುತ್ತೋ ಇಲ್ಲೋ ಗೊತ್ತಿಲ್ಲ, ನಿಮ್ಮ ಜೊತೆ ಚರ್ಚೆಯನ್ನು ಮಾಡೋದಕ್ಕೆ, ನಿಮ್ಮ ಅನುಭವಗಳನ್ನು, ನಿಮ್ಮ ಅನಿಸಿಕೆಗಳನ್ನು, ನೀವು ನಡೆದು ಬಂದ ದಾರಿನ ಪರಿಚಯ ಮಾಡಿಕೊಳ್ಳಿಕ್ಕೆ. ಯಾಕೆಂದರೆ ಬಹುತೇಕ ಹೋರಾಟಗಾರರು, ಬಹುತೇಕ ಸಮಾಜ ಸೇವಕರು ಕೇವಲ ಭಾಷಣಕ್ಕಷ್ಟೇ ಸೀಮಿತ ಆಗ್ತವೆ. ಎಲ್ಲೋ ಕಡೆ ರಕ್ತದಾನ, ನೀವು ರಕ್ತದಾನ ಮಾಡಬೇಕು ಅಂತ ಹೇಳಿದ್ರೆ ಅವ್ರ ಅಪ್ಪಣೆಗೆ ರಕ್ತ ಕೊಟ್ಟಿರಲ್ಲ. ನೇತ್ರದಾನ ಮಾಡಬೇಕು ಬಹಳ ಶ್ರೇಷ್ಠ ಅಂತ ಹೇಳಿದ್ರೆ ನೇತ್ರದಾನವನ್ನು ಕೊಡೋದಿಲ್ಲ, ಅಥವಾ ಎಲ್ಲೋ ಒಂದು ವಿಶ್ವಾಸ ಇದ್ದರೆ ನೇತ್ರದಾನವನ್ನು ಮಾಡಬಹುದೇನೋ. ಆದರೆ ನೀವು ದೇಹದಾನವನ್ನೇ ಕೊಟ್ಟಿರ್ತಕ್ಕಂಥದ್ದು ನಿಜಕ್ಕೂ ಒಂದು ರೀತಿಯ ವಿಶೇಷವಾಗಿರ್ತಕ್ಕಂಥ ಸಂಗತಿ ಅಂತೇಳಿ ಅಂತ ಅದನ್ನು ನಾನು ಈ ಮೂಲಕವಾಗಿ ಪ್ರತಿಯೊಬ್ಬ ವೀಕ್ಷಕರಿಗೆ ಹೇಳ್ತೇನೆ. ಈ ಎರಡು ಸಂಗತಿಗಳು ಏನಿದ್ದಾವೆ, ನೇತ್ರದಾನ ಮತ್ತು ದೇಹದಾನ, ಎರಡನ್ನೂ ಕೂಡ ಪ್ರತಿಯೊಬ್ಬರು ಅದನ್ನು ಮಾಡೋದ್ರ ಮೂಲಕವಾಗಿ ಒಂದಷ್ಟು ಉತ್ತಮವಾದ ಕೆಲಸವನ್ನು ಮಾಡ್ತಕ್ಕಂಥದ್ದು. ಹುಟ್ಟಿದ ಮೇಲೆ ಈ ನಾಡಿಗೆ ನಾವು ಏನಾರು ಮಾಡಬೇಕು ಅಂತೇಳಿ ಅಂತ ಏನೋ ನಾವು ಸಹಜವಾಗಿ ಅನೇಕ ಮಾತುಗಳನ್ನು ನಾವು ಆಡ್ತೇವೆ. ಹುಟ್ಟಿರ್ತಕ್ಕಂಥದ್ದು ಸ್ವರ್ಗಕ್ಕಿಂತ ಮಿಗಿಲಾಗಿರ್ತಕ್ಕಂಥದ್ದು ಅಂತೇಳಿ, ಜನನಿ ಜನ್ಮಭೂಮಿಷ ಸ್ವರ್ಗಾದಪಿಯ ಗರಿಯಸಿ ಅಂತೇಳಿ ಭಾಷಣ ಮಾಡ್ತೇವೆ. ಅದನ್ನು ನಾವು ಯಾವ ಕೆಲಸವನ್ನು ಮಾಡಲ್ಲ ಅನ್ನೋದು ನೀವು ಅಳವಡಿಸ್ಕೊಂಡಿದ್ರಿ. ನಿಜಕ್ಕೂ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನೀವು ರಂಗಭೂಮಿ ಒಳಗೆ ಏನು ಸಿ ಜಿ ಕೆ ಅವರ ಹೆಸರನ್ನ ಮತ್ತು ರವಿ ಅವರ ಹೆಸರನ್ನ ಹೇಳಿದಾಗ ನಿಜಕ್ಕೂ ಎಲ್ಲರಿಗೂ ಮೈ ರೋಮಾಂಚನವಾಗುತ್ತೆ. ರಂಗಕರ್ಮಿಗಳು ಸಿ ಜಿ ಕೆ ಅವರು, ಇವತ್ತಿಗೂ ಸಿ ಜಿ ಕೆ ಅವರ ರಂಗೋತ್ಸವಗಳು ಅಲ್ಲಿ ನಡೀತಾ ಇರುತ್ತೆ. ಅಲ್ಲ, ಇವತ್ತು ಜೀವಂತ ಮಾಧ್ಯಮ ಅಂದ್ರೆ ರಂಗಭೂಮಿ. ಹೌದು ಹೌದು, ಸತ್ತೋಗಿರ ಮಾಧ್ಯಮದ ಚಿತ್ರರಂಗ. ಹೌದು, ಖಂಡಿತ ಖಂಡಿತ, ನೂರಕ್ಕೆ ನೂರು, ಅದು ನೂರಕ್ಕೆ ನೂರು. ಯಾಕಂದ್ರೆ ಇವತ್ತೇನು ರಂಗೋತ್ಸವಗಳು ನಡೀತಾ ಇದ್ದಾವೆ, ಅದರಿಂದ ಜೀವಂತ ಮಾಧ್ಯಮ ಅದು. ನೀವಲ್ಲಿ ಏನು ತಪ್ಪು ಮಾಡಿದ್ರು ಸ್ಟೇಜ್ ಮೇಲೆ ಮಾಡಬೇಕು, ಏನು ಸರಿ ಮಾಡಿದ್ರು ಸರಿ ಮಾಡೋಕೆ ಟೇಕ್ ಇಲ್ಲ. ನೀವು ಚಲನಚಿತ್ರ ದೂರದರ್ಶನಕ್ಕೆ ಹೋದ ತಕ್ಷಣ ಎಷ್ಟು ಸಲ ತಪ್ಪು ಮಾಡಿದ್ರು ಸರಿ ಮಾಡ್ಕೋಬೋದು, ಎಡಿಟಿಂಗಿಗೆ ಅವಕಾಶ ಇರುತ್ತೆ. ಇಲ್ಲಿ ಎಡಿಟ್ ಮಾಡ್ತಕ್ಕಂದ್ರೆ ಮುಂದೆ ಕೂತಿರ್ತಕ್ಕಂಥ ಪ್ರೇಕ್ಷಕ, ಹಾಗಾಗಿ ಆ ಮೂಲಕವಾಗಿ ನೀವು ಬಂದಿರೋದ್ರಿಂದ ಬಹುಶಃ ನಿಮ್ಮ ಮನಸ್ಸೊಳಗೆ ಒಂದು ರೀತಿ ಎಡಿಟ್ ಆಗುವಂತ ಸಮಸ್ಯೆ ಬಂದಿದ್ದೀರಿ. ಗಟ್ಟಿತನ ಇದೆ, ಏನಾದ್ರೂ ಮಾಡಿದ್ರೆ ಅದನ್ನ ಹೋರಾಟ ಮುಂದುವರಿಸಿ ಶಾಶ್ವತವಾದ ಪರಿಹಾರ ಸಿಗ್ಬೇಕು, ಅಲ್ಲಿ ತನಕ ಹೋರಾಟ ಮಾಡುವಂತ. ಖಂಡಿತ, ಅದೇ ನೀವು ಯಾವಾಗ ರಂಗಭೂಮಿಲಿ ಬಂದ್ರಿ ಆ ದಿಟ್ಟತನದ ಹೆಜ್ಜೆಯನ್ನು ನಿಮ್ಮ ಹೋರಾಟದಲ್ಲಿ ಕೂಡ ಮುಂದುವರಿಸ್ಕೊಂಡು ಹೋದ್ರೆ ಈ ಮೆಚ್ಚುವಂತ ಸಂಗತಿ. ಸರ್, ಈ ಮೊದಲಿಗೆ ನೀವು ಕನ್ನಡ ಸಾಹಿತ್ಯ ಪರಿಷತ್ತಿನ ಬೆಂಗಳೂರು ನಗರ ಜಿಲ್ಲೆಯ ಕಾರ್ಯಾಧ್ಯಕ್ಷರಾಗಿದ್ದೀರಿ. ಬಹುಶಃ ನನಗೆ ಅದು ಎಷ್ಟರ ಮಟ್ಟಿಗೆ ಸರಿ ಅನ್ಸುತ್ತೋ ಗೊತ್ತಿಲ್ಲ, ನಿಮ್ಮನ್ನು ಪ್ರಶ್ನೆಯನ್ನು ಮಾಡೋದಕ್ಕೆ, ಆದರೆ ನನಗೆ ಅತ್ಯಂತ ಅಗತ್ಯ ಇದೆ ಅನ್ನುವಂಥದ್ದು. ನಾನು ಅನೇಕ ಬಾರಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರಮುಖರು ಬಂದಾಗ ಈ ಪ್ರಶ್ನೆಯನ್ನು ನಾನು ಮಾಡ್ತೇನೆ. ನಮ್ಮ ಏನು ಕರ್ನಾಟಕದ ಎಲ್ಲ ಕನ್ನಡಿಗರ ಪ್ರಾತಿನಿಧಿಕ ಸಂಸ್ಥೆ ಕನ್ನಡ ಸಾಹಿತ್ಯ ಪರಿಷತ್ ಅಂತ ಮಾತನಾಡ್ತೇವೆ, ಅದರಲ್ಲಿ ಎರಡನೇ ಮಾತಿಲ್ಲ. ಆದರೆ ಪ್ರಸ್ತುತ ಕೆಲ ದಿನಗಳಿಂದ ಗಮನಿಸಿದಾಗ ಎಲ್ಲೋ ಒಂದು ರೀತಿಯೊಳಗೆ ಅದಕ್ಕೆ ರಾಜಕೀಯ, ಜಾತಿ, ಮತ ಎಲ್ಲವೂ ಬಂದ್ಬಿಟ್ಟು ಕನ್ನಡತನ ಮಾಯವಾಗಿ ಭ್ರಷ್ಟಾಚಾರದ ಕೂಪವಾಗ್ತಾ ಇದೆಯೇನೋ ಅಂತ ಸಾಮಾನ್ಯ ಕನ್ನಡಿಗರು ಮಾತನಾಡ್ತಾ ಇದ್ದಾರೆ. ಜನ ಅದರಿಂದ ದೂರ ಸರಿತಿದ್ದಾರೆ, ಸಾಹಿತಿಗಳ ಒಡನಾಟ ದೂರ ಆಗ್ತಾ ಇದೆ ಅಂತೇಳಿ. ಏನು ಹೇಳ್ತೀರಿ ಇದಕ್ಕೆ? ಇದು 101 ಇತಿಹಾಸ ಅಂತ ಕನ್ನಡ ಸಾಹಿತ್ಯ ಪರಿಷತ್ ಇವತ್ತು ಇನ್ನು 3 ಕಳೆದಿಲ್ಲ ಅನ್ಸುತ್ತೆ. 3 ಕಳೆಯೋದಕ್ಕೆ ಮುಂಚೆನೆ ಮುಖವಾಡಗಳು ಬಯಲಾಗ್ತದೆ, ಭ್ರಷ್ಟಾಚಾರದ ವ್ಯವಸ್ಥೆ ಆಗ್ತದೆ. ಈಗ ರಾಜಕೀಯದಕ್ಕೂ ಸಾಹಿತ್ಯ ಪರಿಷತ್ತಿಗೂ ದೂರ ಇತ್ತು, ಸಂಪರ್ಕ ಇದ್ರೂ ನಳ್ಳಿನ ತರ ಇತ್ತು. ಇವತ್ತು ನೇರ ಆಗ್ಬಿಟ್ಟಿದೆ. ಇಲ್ಲಿ 500 ಏನೋ ಒಂದು ಮತಕ್ಕೆ ಕೊಡ್ತಾ ಇದ್ರೆ, ಇಲ್ಲಿ 1,000 ಕೊಡ್ತಾ ಇದ್ರೆ, ಇನ್ಯಾವುದೋ ಹೇಳುವಂತ ಅವಶ್ಯಕ ಮಾಧ್ಯಮದ ಮುಂದೆ ಹೇಳ್ಬಾರ್ದು. ಅವೆಲ್ಲವೂ ಸಹ ಇತ್ತು, ಸಾಹಿತ್ಯ ಪರಿಷತ್ ನಡೀತಾ ಇದೆ. ಆಮೇಲೆ ಕೇಳೋರು ಇಲ್ಲ ಅಂತಲ್ಲ, ಕೇಳ್ತಾ ಇದ್ದಾರೆ. ಕೇಳಿದವ್ರನ್ನ ಸಾಹಿತ್ಯ ಪರಿಷತ್ ಸ್ವಲ್ಪ ಹೊರಗಡೆ ಇಡ್ತಾರೆ. ಯಾರು ಗಟ್ಟಿತನದಿಂದ ನೇರವಾಗಿ ಕೇಳ್ತಾರೆ ಅವರನ್ನ ಆ ಒಂದು ಅಧಿಕಾರದಿಂದ ತೆಗೆದಾಕ್ತಾರೆ, ಇಲ್ಲ ಅವ್ರ ಬಗ್ಗೆ ಅಪಪ್ರಚಾರ ಮಾಡಿ ದೂರ ಇಡ್ತಾರೆ. ಈ ಒಂದು ವ್ಯವಸ್ಥೆ ಇವತ್ತು ನಡೀತಾ ಇದೆ. ಸಾಹಿತ್ಯ ಪರಿಷತ್ ಹೆಸರು ಮಾತ್ರ ಹೇಳ್ಕೊಂಡಿದೆ, ಸಾಹಿತ್ಯಗಳು ಇಲ್ಲ ಅಲ್ಲಿ. ಕನ್ನಡಪರ ಓಟಗಾರರಿಗೆ ಅಲ್ಲಿ ಜಾಗ ಇಲ್ಲ, ರಾಜಕೀಯದವ್ರಿಗೆ
ಗೂಂಡಾಗಳಿಗೆ, ಮುಂದೆ ಇನ್ನೊಂದು ದಿವಸ ಏನಾಗುತ್ತೆ, ರೌಡಿಗಳು ಬಂದ ನಿಲ್ತಾರೆ ಅಂದ್ರೆ ಅದು ಆಶ್ಚರ್ಯ ಪಡುವಂತ ವಿಚಾರ ಏನಲ್ಲ. ಖಂಡಿತ ಖಂಡಿತ. ನೀವು ಹೇಳುವಂತದ್ದು ಮುಂದಿನ ದಿವಸಗಳಲ್ಲಿ ಸಾಹಿತ್ಯ ಪರಿಷತ್ತು ಯಾವ ರೀತಿ ಹೆಜ್ಜೆ ಇಡುತ್ತೆ ಗೊತ್ತಿಲ್ಲ. ಆ ರೀತಿಯ ವಾಮ ಮಾರ್ಗದ ಹೆಜ್ಜೆ ಇಡುವುದಕ್ಕಿಂತ ಮುಂದೆ ನಾವೆಲ್ಲ ಕನ್ನಡಿಗರು ಮತದಾರರು ಎಚ್ಚೆತ್ತುಕೊಳ್ಬೇಕು ಅನ್ನುವಂಥದ್ದು, ಅದು ಬಿಟ್ಟರೆ ಬೇರೆ ದಾರಿ ಇಲ್ಲ. ಅನಿವಾರ್ಯ ಆಗೋಗ್ಬಿಟ್ಟಿದೆ. ನೀವು ಹೇಳಿದಾಗ ಮುಂದೆ ಯಾರ ರೌಡಿಗಳು ಅಧ್ಯಕ್ಷ ಅಂದ್ರೆ ಆಶ್ಚರ್ಯ ಪಡುವಂತ ಸಂಗತಿ ಇಲ್ಲ, ಅವತ್ತೇನು ಕೇಳಕ್ಕಾಗಲ್ಲ, ಅವತ್ತೇನು ಕೇಳಲಿಕ್ಕಾಗಲ್ಲ. ಹಾಗೆ ಈಗಲೇ ಎಚ್ಚೆತ್ತುಕೊಳ್ತಕ್ಕಂಥದ್ದು ಸೂಕ್ತ ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇದ್ದಾರೆ. ನಿಜಕ್ಕೂ ಅತ್ಯಂತ ಅಭಿನಂದನೀಯ ಸಂಗತಿ ಸರ್. ಒಟ್ಟಾರೆಗೆ ನಿಮ್ಮ ವಿವಿಧ ಹೋರಾಟಗಳು, ನೀವು ಬೇರೆ ಬೇರೆ ಸಂಘಟನೆಯಲ್ಲಿ ಇದ್ರಿ, ಆ ಸಂಘಟನೆಯಿಂದ ಮೂಲಕವಾಗಿ ಈಗ ಜಿ ನಾರಾಯಣ ಕುಮಾರ್ ಅವರು ಇರ್ಬೋದು, ಆಮೇಲೆ ಅನೇಕ ಹೆಸರುಗಳನ್ನು ನೀವು ಪ್ರಸ್ತಾಪವನ್ನು ಮಾಡಿದಾಗ, ನಾನು ಹೇಳಿದ್ರೆ ನೀವು ಒಂದು ರಂಗಭೂಮಿಗೆ ಹೋದ್ರೆ ಅವ್ರು ಹೇಳ್ತಕ್ಕಂಥ ನಿಮ್ಮ ಹೆಸರುಗಳು, ಇನ್ನೊಂದು ಈ ಕಡೆ ಕನ್ನಡಪರ ಹೋರಾಟಕ್ಕೆ ಬಂದ ಜಿ ನಾರಾಯಣ ಕುಮಾರ್, ವಾಟಾಳ್ ನಗರ ಉಳಿದಂಥ ಹೆಸರುಗಳನ್ನು ನಿಜಕ್ಕೂ ನಾವೆಲ್ಲರೂ ನೆನಪಿನಿಟ್ಕೊಳ್ಬೇಕಾಗಿರ್ತಕ್ಕಂಥ ಸಂಗತಿ. ಅಂಥ ಜೊತೆಯಲ್ಲಿ ಸಾಕಷ್ಟು ಹೋರಾಟಗಳನ್ನು ಮಾಡಿದ್ರಿ, ಆ ಹೋರಾಟಗಳನ್ನು ಯಾವ್ಯಾವ ಹೋರಾಟಗಳನ್ನು ಮಾಡಿದ್ರಿ, ಮತ್ತು ಆ ಹೋರಾಟಗಳ ಇದರ ಕಹಿ ಅನುಭವಗಳು ಆಯ್ತಾ? ಸುಮಾರಾಗಿದೆ. ಯಾಕೆಂದರೆ ಈಗ ಒಂದು ಬಂದ್ ಅಂತ ಕರೆ ಕೊಡ್ತಾರೆ, ಯಾರು ಹೆಸರು ಹೇಳಕ್ಕೆ ಇಷ್ಟ ಗೊತ್ತಾಗಿರುತ್ತೆ ಸಮಾಜದ ಎಲ್ಲ ಜನ ನೋಡ್ತಾ ಇದ್ದಾರೆ. ಬಂದ್ ಅಂತ ಕರೆ ಕೊಡ್ತಾರೆ, ಬಂದ್ ಹಿಂದೆ ಬರೋಂಥ ಜನ ಯಾರು? ನಮ್ಮ ಕನ್ನಡಿಗರು, ಅದು ಕನ್ನಡ ಸಂಘಟನೆಗಳು. ಅದು ಚಿಕ್ಕ ಸಂಘಟನೆನೋ ದೊಡ್ಡ ಸಂಘಟನೆ ಅದು ಮುಖ್ಯ ಅಲ್ಲ, ಜನ ಬರ್ತಾರೆ. ಮುಖ್ಯವಾಹಿನಿಯಲ್ಲಿ ನಿಂತಿರುವಂಥವ್ರು ಹಿಂದೆ ಇರೋನ ನೋಡಬೇಕು. ಇವತ್ತು 10,000 ಜನ 20,000 ಜನ ಯಾರು ನಿಂತಿದ್ದಾರೋ ಅವರಲ್ಲಿ ನಾವು ಒಬ್ಬರಾಗಿರ್ತೀವಿ. ನಾವುಗಳೆಲ್ಲ ಬಂದಿದ್ದಕ್ಕೆ ಅದು ಬಂದು ಆಗಿರುತ್ತೆ, ಆಮೇಲೆ ಹೋರಾಟಗಳು ಯಶಸ್ವಿ ಆಗಿರುತ್ತೆ. ಈ ಕನ್ನಡಿಗರನ್ನ ಬಿಟ್ಟು ಅವರನ್ನು ಬಿಟ್ಟು ನಾವೇ 4 ಜನ, ನಾವೇ 5 ಜನ ಇರೋದು, ಇದಕ್ಕೆ ನಾವು ಇಡೀ ಕರ್ನಾಟಕ ನಾವು ಕರೆ ಕೊಟ್ಟರೆ ಒಪ್ತಾರೆ ಅನ್ನೋದು ದೊಡ್ಡ ಶಿಖಾಮಣಿಗಳ ಬುದ್ಧಿ. ಅದು ಮೊದಲು ಬಿಡಬೇಕು. ಇದು ಕನ್ನಡ ಇರೋದು, ಕರ್ನಾಟಕ ಬಂದು ಕರೆ ಕೊಡೋದಕ್ಕಿರೋದು ನಮ್ಮ ಕನ್ನಡಿಗರು ಎಲ್ಲರೂ ಸರಿ ಒಮ್ಮತದಿಂದ ಒಪ್ಪಿದ್ರೆ ಮಾತ್ರ ಕರೆ ಕೊಡ. ನೀವು ಹೇಳಿದಾಗ ಏನು ಕೊಟ್ಟಿದ್ದೀವಿ ಅಂತ ಆಲೋಚನೆಯನ್ನು ಮಾಡಬೇಕು ಅನ್ನುವಂಥದ್ದು. ನಿಮ್ಮ ಜೊತೆ ಇನ್ನು ಸಾಕಷ್ಟು ಮಾತನ್ನು ನಾನು ಆಡ್ತೀನಿ. ಈಗ ಯಾವುದೇ ಆದರೂ ಕಮಿಷನರ್ ಇದ್ದಾರೆ, CCB ಇದೆ, COD ಇದೆ, ಏನೇ ತಪ್ಪಾಗಿದ್ರು ಅವ್ರಿಗೆ ದಾಖಲಾತಿ ಕೊಡಬೇಕು. ಯಾಕೆ ಈ ಥರ ದಾರಿ ತಪ್ಪಿಸೋ ಕೆಲಸ ಮಾಡ್ತಾರೆ? ಬಹುಶಃ ಏನಾದರೂ ಎಲ್ಲೋ ಒಂದು ಹೋರಾಟಗಾರರ ಪ್ರಾಮಾಣಿಕತೆಯನ್ನು ಹತ್ತಿಕ್ಕುವಂಥ ಪ್ರಯತ್ನಗಳು ಇದಾಗಬಹುದು, ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅದಕ್ಕೆ ನಿಮ್ಮ ಬೇಕಾದಂಥವರೇ ದೂರವಾಣಿ ಮಾಡಿಸುವಂಥ ಸಾಧ್ಯತೆಗಳು ಇರುತ್ತೆ. ನಾನು ಹೇಳಿದ್ದು ಇವತ್ತು ಇದೇ ವಾಹಿನಿಯಲ್ಲಿದೆ, ನೆಕ್ಸ್ಟ್ ಇದೇ ವಾಹಿನಿ ಇನ್ನೊಂದ್ಸಲ ಬರ್ತೇನೆ. ಈಗ ಯಾರು ಮಾತಾಡಿದ್ರು ಅವ್ರದನ್ನ ಬಹಿರಂಗ ಪಡಿಸೋದು ಸಮಾಜ ನೋಡುತ್ತಲ್ಲ. ಖಂಡಿತ ಖಂಡಿತ. ಯಾರು ಸರಿ ಯಾರು ತಪ್ಪು ಸಮಾಜಕ್ಕೆ ಗೊತ್ತಾಗುತ್ತೆ. ಖಂಡಿತ. ಮಲ್ಲೇಶ್ವರನ ಏನು ಸಂಘಟನೆಯವರು ಕರೆ ಮಾಡಿದಿರಿ, ನಿಮಗೆ ಈ ಮೂಲಕವಾಗಿ ಕನ್ನಡ ಕಿಶೋರ್ ಅವರೇ ಒಂದು ಆಹ್ವಾನವನ್ನು ಕೊಡ್ತಾ ಇದ್ದಾರೆ, ಅವರ ಬಗ್ಗೆ ಏನಾದರೂ ನಿಮ್ಮ ಹತ್ರ ದಾಖಲಾತಿಗಳಿದ್ರೆ ಖಂಡಿತವಾಗಿ ತಂದು ಇಲ್ಲಿಗೆ ಕೊಡಿ, ಅವ್ರ ಜೊತೆ ನೀವು ಚರ್ಚೆಯನ್ನ ಮಾಡಿ, ಇನ್ನೊಮ್ಮೆ ಅವ್ರ ಜೊತೆ ಮುಖಾಮುಖಿ ಚರ್ಚೆಗೆ ಕೂಡ ನಾವು ಅವಕಾಶ ಕೊಡ್ಲಿಕ್ಕೆ ತಯಾರಾಗಿದ್ದೇವೆ ಅಂತ ಹೇಳಿ ದಯವಿಟ್ಟು ಗೋವರ್ಧನ್ ಅವರಿಗೆ ಒಂದು ಕಿವಿ ಮಾತಾಡಿ ಕೇಳಿಸ್ಕೊತಾ ಇದ್ರೆ, CCB ಇದೆ, COD ಇದೆ, ತಂದುಕೊಡಿ ತನಿಖೆಗೆ. ಇಲ್ಲ ನಿಮ್ಮದೇ ಆದರೆ ನಿಮ್ಮ ತನಿಖೆಗಳು ಏನೇನಿದ್ರೆ ಅದಕ್ಕೆ ನಾನು ಸ್ಪಂದಿಸ್ತೀನಿ, ಏನ್ ಬೇಕೋ ದಾಖಲಾತಿ ಕೊಡಿ. ಖಂಡಿತ ಸರ್. ಇರಲಿ, ಅದು ಸಹಜ ಹೇಳಿದ್ರೆ ಕನ್ನಡ ಪರ ಹೋರಾಟಗಾರರಾಗ್ಬೋದು ಅಥವಾ ಒಂದು ಪ್ರಾಮಾಣಿಕತೆ ಒಂದು ಬದ್ಧತೆ ಇಟ್ಕೊಂಡು ಹೋರಾಟ ಮಾಡುವಂತಹ ಸಂದರ್ಭದೊಳಗೆ ನೀವು ಪಾಸಿಟಿವ್ಗಿಂತ ನೆಗೆಟಿವೇ ನಮ್ಮ ಮೇಲೆ ಜಾಸ್ತಿ ಬರುತ್ತೆ, ಅತಿ ಹೆಚ್ಚು ಬರುತ್ತೆ. ಅದು ಏನು ಮಾಡ್ಲಿಕ್ಕಲ್ಲ, ಆ ಅತಿ ಹೆಚ್ಚು ನೆಗೆಟಿವ್ ಬಂದಾಗಲೇ ಅದನ್ನು ಸ್ವೀಕಾರವನ್ನು ಮಾಡಿ ನಾವು ಒಂದು ಕಲ್ಲು ಬಂಡೆ ಟೈಪ್ ಹೋರಾಟ ಮಾಡ್ಲಿಕ್ಕೆ ಸಾಧ್ಯತೆ ಆಗುತ್ತೆ. ನಿಮ್ಮ ಜೊತೆ ಇನ್ನೂ ಮಾತುಗಳನ್ನು ಆಡ್ತೀನಿ, ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಂಡು. ವೀಕ್ಷಕರೇ, ಕನ್ನಡ ಕಿಶೋರ್ ಅವ್ರ ಜೊತೆ ಸಾಕಷ್ಟು ವಿಚಾರವನ್ನು ಚರ್ಚೆ ಮಾಡಿದ್ವಿ. ಅವ್ರ ಹೋರಾಟ ಇರ್ಬೋದು, ಅವರ ಹವ್ಯಾಸ ಇರ್ಬೋದು, ಆ ಎಲ್ಲ ವಿಚಾರಗಳನ್ನು ಚರ್ಚೆಯನ್ನು ಮಾಡೋಣ. ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಂಡು ಈಗ ಒಂದು ಸಣ್ಣ ವಿರಾಮ.